ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಂದು ಹೊಸ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ತುಂಬಾ ಜನ ನಿನ್ನೆ ಲೈವ್ ಚಾಟಲ್ ಕೂಡ ಹಾಕಿದ್ರಿ. ನಿನ್ನೆ ಲೈವ್ 6 ಗಂಟೆಯಿಂದ 7 ಗಂಟೆವರೆಗೂ ಲೈವ್ ಸ್ಟ್ರೀಮಿಂಗ್ ಮಾಡಿದ್ನಲ್ಲ ಗೆಳೆಯರೆ. ಸೊ ಸಂಜೆ 6 ಗಂಟೆಯಿಂದ 7 ಗಂಟೆವರೆಗೂ ಸೊ ಆವಾಗ ತುಂಬಾ ಜನ ಕೇಳಿದ್ರಿ, ಬ್ರೋ ಮ್ಯಾಪ್ ಡೌನ್ಲೋಡ್ ಆಗ್ತಾ ಇಲ್ಲ, ಯಾವುದೇ APK ಯಾವುದೇ OBB ಹಾಕೊಂಡ್ರು ಕೂಡ ಮ್ಯಾಪ್ ಡೌನ್ಲೋಡ್ ಆಗ್ತಾ ಇಲ್ಲ, ಈ ಮ್ಯಾಪ್ ಡೌನ್ಲೋಡ್ ಪ್ರಾಬ್ಲಮ್ಗೆ ಯಾವುದಾದ್ರೂ ಸೊಲ್ಯೂಷನ್ ಇದೆಯಾ ಅಂತಂದು ಗೆಳೆಯರೇ. ಮ್ಯಾಪ್ ಡೌನ್ಲೋಡ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಒಬ್ಬರು ವಿಡಿಯೋ ಮಾಡಿದರೆ ಬ್ರೋ, ಬಸೀಡ್ ರಿವ್ಯೂಸ್ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲಲ್ಲಿ ಸೊ ವಿಡಿಯೋ ಮಾಡಿದರೆ ಒಂದ್ಸತಿ ಚೆಕ್ಔಟ್ ಮಾಡಿರಿ ಅಂತ ಒಬ್ಬರು ನಿನ್ನೆ ಸಂಜೆ ಲೈವ್ ಚಾಟಲ್ಲಿ ಒಬ್ಬರು ಕಮೆಂಟ್ ಹಾಕಿದ್ರು. ಸೊ ಹಂಗಾಗಿ ಇವತ್ತು ಬಸೀಡ್ ರಿವ್ಯೂಸ್ ಅವರ ವಿಡಿಯೋನ ನೋಡಿದ್ದೀನಿ. ಸೊ ಆ ವಿಡಿಯೋನ ನೋಡ್ಬಿಟ್ಟು ನೋಡೋಣ ಗುರು, ಆ ವಿಡಿಯೋನ ನೋಡಿ ಅರ್ಥ ಮಾಡ್ಕೊಂಡಿದ್ದೀನಿ. ಸೊ ನಾನು ಕೂಡ ಇನ್ನೂ ಅದನ್ನು ಟ್ರೈ ಮಾಡೋಕೆ ಹೋಗಿಲ್ಲ ಗೆಳೆಯರೆ, ಯಾಕೆಂದರೆ ಸುಮ್ಮನೆ ಇಂಟರ್ನೆಟ್ನ ಯಾಕೆ ವೇಸ್ಟ್ ಮಾಡ್ಕೊಳ್ಳೋಣ ಅಂತಂದು. ಸೊ ಹಂಗಾಗಿ ಫಸ್ಟ್ ನಿಮಗೆ ಪ್ರೂಫ್ ತೋರಿಸ್ಬಿಡ್ತೀನಿ, ಯಾಕೆಂದರೆ ಪ್ರೂಫ್ ಇಲ್ಲ ಅಂದರೆ ನಮ್ಮ ಹುಡುಗರು ವಿಡಿಯೋನ ನೋಡಲ್ಲ, ಅದಕ್ಕಾಗಿನೇ. ಸೊ ಫಸ್ಟ್ ನಿಮಗೆ ಪ್ರೂಫ್ ತೋರಿಸ್ಬಿಡ್ತೀನಿ ನೋಡಿ ಗೆಳೆಯರೆ. ನೋಡ್ರಪ್ಪ, ನಿಮ್ಮ ಗೇಮ್ಗೆ ಮ್ಯಾಪ್ ಡೌನ್ಲೋಡ್ ಆಗಬೇಕಂತಂದರೆ ನಾವೆಲ್ಲ ಮೊದಲು ಟ್ರೈ ಮಾಡ್ತಿದ್ದೀವಿ ಸೊಲ್ಯೂಷನ್ ಏನು, ಫಸ್ಟ್ ಪ್ಲೇ ಸ್ಟೋರ್ ಮೇಲೆ ಒತ್ತಿಡ್ಕೊಳ್ಳೋದು. ಸೊ ನೋಡ್ತಾರೆ ಬದಲಿ ಪ್ಲೇ ಸ್ಟೋರ್ ಮೇಲೆ ಒತ್ತಿಡ್ಕೊಂಡು ಆ್ಯಪ್ ಇನ್ಫೋ ಒಡೆಯೋದು, ಅದಾದಮೇಲೆ ಕ್ಲಿಯರ್ ಕ್ಯಾಚೆ ಕ್ಲಿಯರ್ ಡಾಟಾ, ಫಸ್ಟ್ ಕ್ಲಿಯರ್ ಕ್ಯಾಚೆ ಅದಾದಮೇಲೆ ಕ್ಲಿಯರ್ ಡಾಟಾ ಮಾಡೋದು, ಅದಾದಮೇಲೆ ಬ್ಯಾಕ್ಗ್ರೌಂಡಿಂದ ಕ್ಲಿಯರ್ ಮಾಡೋದು. ಸೊ ಅದಾದಮೇಲೆ ಗೇಮ್ನ ಓಪನ್ ಮಾಡೋದು. ಇದೇ ತಾನೇ ಗುರು, ನಾವು ಆಲ್ರೆಡಿ ಎಲ್ಲ ಸೇಮ್ ಟು ಸೇಮ್ ಇದೇ ಒಂದು ಮಾಹಿತಿನೇ ನಾವು ಇದೇ ಸೊಲ್ಯೂಷನ್ನೇ ಹುಡುಕ್ತಾ ಇದ್ದಿದ್ದು. ಯಾಕೆ ಅಂತಂದರೆ ಈ ಒಂದು ಪ್ಲೇ ಸ್ಟೋರಿನ ಕ್ಲಿಯರ್ ಕ್ಯಾಚೆ ಕ್ಲಿಯರ್ ಡಾಟಾ ಮಾಡಿದರೆ 100% ಗೇಮಲ್ಲಿ ಮ್ಯಾಪ್ ಡೌನ್ಲೋಡ್ ಆಗ್ತಿತ್ತು ಗುರು. ನೋಡ್ತಾ ಇದ್ರಲ್ವಾ, ಗೇಮ್ ಓಪನ್ ಆಗದೆ ಸ್ವಲ್ಪ ತಡ ಆಗ್ತಾ ಇದೆ ಗುರು, ಗೇಮ್ ಓಪನ್ ಆಗಲಿ ಫಸ್ಟು. ಸೊ ಗೇಮ್ ಓಪನ್ ಅಂದ್ಮೇಲೆ ನೋಡೋಣ ಮ್ಯಾಪ್ ಡೌನ್ಲೋಡ್ ಆಗುತ್ತಾ ಇಲ್ವ ಅಂತಂದು. ಯಾಕೆ ಅಂತಂದರೆ ತುಂಬ ಜನಕ್ಕೆ ಗೇಮ್ ನೋಡೋದು ಗೇಮ್ ಅಂತೂ ಓಪನ್ ಆಗುತ್ತೆ, ಆದರೆ ಮ್ಯಾಪ್ ಡೌನ್ಲೋಡ್ ಆಗ್ತಾ ಇಲ್ಲ, ಈ ಪ್ರಾಬ್ಲಮ್ ತುಂಬ ಜನಕ್ಕೆ ಬರ್ತಾ ಇದೆ ಅಂತ ಹೇಳಿದ್ರೆ. ಸೊ ಇವಾಗ ಚೆಕ್ ಮಾಡೋಣ ಗುರು, ಮ್ಯಾಪ್ ಡೌನ್ಲೋಡ್ ಆಗುತ್ತೋ ಇಲ್ವೋ ಅಂತ. ಯಾಕೆ ಅಂತಂದರೆ ತುಂಬ ಜನಕ್ಕೆ ಡೌನ್ಲೋಡ್ ಆಗ್ತಾ ಇಲ್ಲ ಅಂತಂದರೆ ನನ್ನ ಫೋನಲ್ಲಿ ಕೂಡ ಡೌನ್ಲೋಡ್ ಆಗುತ್ತೋ ಇಲ್ವೋ ಅಂತ ಲೈವ್ ಪ್ರೂಫ್ ತೋರ್ತೀನಿ. ಓಕೆ ಗುರು, ಇವಾಗ ನಾನು ಕೂಡ ಪ್ಲೇ ಸ್ಟೋರಿಂದ ಕ್ಲಿಯರ್ ಕ್ಯಾಚೆ ಕ್ಲಿಯರ್ ಡಾಟಾ ಮಾಡಿದೆ, ಆದರೂ ಕೂಡ ಗೇಮಲ್ಲಿ ನೋಡ್ತಾ ಇರ್ಬೋದು ಮ್ಯಾಪ್ ಡೌನ್ಲೋಡ್ ಆಗ್ತಾ ಇಲ್ಲ. ಇಷ್ಟೋ ತನಕ ಟೈಮ್ ತಗೊಳ್ಳೋದೇ ಇಲ್ಲ ಗುರು, ಆಟೋಮೆಟಿಕ್ಕಾಗಿ ಮ್ಯಾಪ್ ಡೌನ್ಲೋಡ್ ಸ್ಟಾರ್ಟ್ ಆಗಬೇಕು. ಸೊ ನೋಡ್ತಾ ಇರ್ಬೋದು ಇಲ್ಲಿ ಮ್ಯಾಪ್ ಡೌನ್ಲೋಡ್ ಆಗ್ತಾ ಇಲ್ಲ. ಸೊ ಮ್ಯಾಪ್ ಡೌನ್ಲೋಡ್ ಪ್ರಾಬ್ಲಮ್ ಇನ್ನೂ ಕೂಡ ಹಂಗೆ ಇದೆ ಗುರು. ನೋಡ್ತಾ ಇರ್ಬೋದು ಇಲ್ಲಿ ಮ್ಯಾಪ್ ಸೆಕ್ಷನ್ಗೆ ಹೋಗಿ ಕೂಡ ತೋರಿಸ್ತೀನಿ, ಮ್ಯಾಪು ಡೌನ್ಲೋಡು ಆಗ್ತಾ ಇಲ್ಲ. ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು, ಇದಕ್ಕೆ ಸೊಲ್ಯೂಷನ್ನ ನಮ್ಮ ಬಸೀಡ್ ರಿವ್ಯೂಸ್ ಅವರು ಹುಡುಕಿದಾರಂತೆ ಗುರು. ಅದೇನು ಪ್ರಾಬ್ಲಮ್ನ ಸೊಲ್ಯೂಷನ್ ಅಂತ ನೋಡೋಣ. ನಾನು ಕೂಡ ಇವಾಗ ಲೈವ್ ಆಗಿ ನಿಮ್ಮ ಮುಂದೆನೆ ಡೌನ್ಲೋಡ್ ಮಾಡಿ ತೋರಿಸ್ತೀನಿ, ಅದು ವರ್ಕ್ ಆಗುತ್ತೋ ಇಲ್ವೋ ಅಂತ. ವರ್ಕ್ ಆದರೆ ಓಕೆ, ವರ್ಕ್ ಆಗಲಿಲ್ಲ ಅಂತಂದರೆ ನೀವು ಹಾಕೋಣಕ್ಕೆ ಹೋಗ್ಬೇಡ್ರಿ, ಯಾಕೆಂದರೆ ಸುಮ್ಮನೆ ನೆಟ್ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಾನು ಇವಾಗ ನಿಮ್ಮ ಮುಂದೆನೆ ಚೆಕ್ ಮಾಡ್ತೀನಿ, ತುಂಬ ಜನ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಸುಮ್ಮನೆ ನೆಟ್ ವೇಸ್ಟ್ ಮಾಡ್ಕೊಳಕ್ಕೆ ಬೇಡ. ಸೊ ವರ್ಕ್ ಆದರೆ ನಾನು ಹೇಳ್ತೀನಿ. ಸೊ ಅದಕ್ಕಾಗಿ ಪೂರ್ತಿ ವಿಡಿಯೋ ನೋಡ್ರಿ ಗೆಳೆಯರೆ. ಗೆಳೆಯರೆ, ಇವಾಗ ಮ್ಯಾಪ್ ಡೌನ್ಲೋಡ್ ಆಗ್ತಾ ಇಲ್ಲ. ಸೊ ಮ್ಯಾಪ್ ಡೌನ್ಲೋಡ್ ಆಗ್ತಾ ಇಲ್ಲ ಅಂದರೆ ಗೊತ್ತಾಯಿತು ನಿಮಗೆ, ಯಾವುದೇ APK ಯಾವುದೇ OBB ಹಾಕೊಂಡ್ರು ಕೂಡ ಮ್ಯಾಪ್ ಡೌನ್ಲೋಡ್ ಆಗೋದಿಲ್ಲ. ಸೊ ಅದಕ್ಕೆ ಸೊಲ್ಯೂಷನ್ನು ಬಸೀಡ್ ರಿವ್ಯೂಸ್ ಅವರು ಓಪನ್ ವಿಡಿಯೋನ ಓಪನ್ ಮಾಡ್ಕೋಬೇಕಾಗುತ್ತೆ. ಸೊ ಗೆಳೆಯರೆ, ಇದು ವರ್ಕ್ ಆಯ್ತು ಅಂತಂದರೆ ನಿಮಗೆ ಈ ಒಂದು ಬಸೀಡ್ ರಿವ್ಯೂಸ್ ಅವರ ವಿಡಿಯೋದ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಇಲ್ಲೇನು ನೋಡ್ತಿದ್ರೆ ಗೆಳೆಯರೆ. ಸೊ ಇವರ ಈ ವಿಡಿಯೋದ ಲಿಂಕ್ ನಾನು ನಿಮಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಸೀಡ್ ರಿವ್ಯೂಸ್ ಅವ್ರ ವಿಡಿಯೋನ ಕೊಟ್ಟಿರ್ತೀನಿ ಗುರು. ಸೊ ಅವರ ವಿಡಿಯೋನ ನೀವು ಕೂಡ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡ ನಂತರ ಇವಾಗ ಅವರ ವಿಡಿಯೋದಲ್ಲಿ ಅವ್ರು ಏನಿದೆ ಹೇಳಿದಾರೆ ಅಂತಂದರೆ, ಫಸ್ಟ್ ಅವರೊಂದು ಫೈಲ್ ಕೊಟ್ಟಿರ್ತಾರಂತೆ ಗುರು ಡೌನ್ಲೋಡ್ ಮಾಡೋಕ್ಕೆ. ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಂಬಿಟ್ಟು ಅದರಲ್ಲಿ ನಾವು ಮ್ಯಾಪ್ನ ಡೌನ್ಲೋಡ್ ಮಾಡ್ಕೊಂಬಿಟ್ಟು ಅದಾದಮೇಲೆ APK OBB ಇನ್ಸ್ಟಾಲ್ ಮಾಡ್ಕೊಳ್ರಿ ಅಂತ ಹೇಳ್ತವ್ರೆ. ಅದು ಹೆಂಗೆ ಏನು ಎತ್ತ ಅಂತ ಒಂದ್ಸತಿ ಚೆಕ್ ಮಾಡೇ ಬಿಡೋಣ ಗುರು ಇವಾಗ. ಸೊ ರಿಯಾಲಿಟಿ ಚೆಕ್ ಮಾಡೇ ಬಿಡೋಣ, ಬಸೀಡ್ ರಿವ್ಯೂಸ್ ಅವ್ರು ನೀಟಾಗಿ ಕೊಟ್ಟವ್ರು, ಏನು ಫೇಕ್ ವಿಡಿಯೋ ಮಾಡೋರು ಅಂತ ಚೆಕ್ ಮಾಡೋಣ ಗುರು. ಸೊ ಇವಾಗ ಅವರ ಒಂದು ವಿಡಿಯೋದ ಹೆಸರು ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಮೋರ್ ಅಂತ ಕ್ಲಿಕ್ ಮಾಡಿ ಸೀದಾ ಕೆಳಗಡೆ ಬನ್ನಿ ಗೆಳೆಯರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಬಸೀಡ್ ಆಲ್ ಮ್ಯಾಪ್ ಡೌನ್ಲೋಡ್ APK V4.2 ಅಂತ ಇಲ್ಲೊಂದು ಡೌನ್ಲೋಡ್ ಲಿಂಕ್ ಹಾಕಿರುವಂಥದ್ದು, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಗೆಳೆಯರೆ. ಸೊ ನಿಮಗೆ ಅವ್ರ ವಿಡಿಯೋ ನೋಡಿದರೆ ಅರ್ಥ ಆಗೋದಿಲ್ಲ, ಸೊ ಅದಕ್ಕಾಗಿನೇ ನನಗೆ ಅರ್ಥ ಆಗಿದೆ, ನೀಟಾಗಿ ನಿಮಗೆ ತೋರಿಸ್ಕೊಡ್ತೀನಿ ಅದು ಡೌನ್ಲೋಡ್ ಆಗುತ್ತಿಲ್ಲ ಅಂತ. ಫಸ್ಟ್ ಚೆಕ್ ಮಾಡೋಣ ಗುರು, ಡೌನ್ಲೋಡ್ ಆಯ್ತಂದರೆ ನೀವು ಕೂಡ ಇದೇ ರೀತಿ ಚೆಕ್ ಮಾಡ್ಕೋಬೋದು. ಇವಾಗ ಇಲ್ಲಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿರಿ. ಸೊ ಅದಾದ ನಂತರ ಈ ಥರ ಓಪನ್ ಆಗುತ್ತೆ ಗೆಳೆಯರೆ. ಸೊ ಈ ಥರ ಬಂದ ನಂತರ ಇಲ್ಲಿ ನೀವು ಭಾಳ ಇಂಪಾರ್ಟೆಂಟ್ ಆಗಿ ಮಾಡಬೇಕಾಗಿರುವಂಥದ್ದು, ಇಲ್ಲಿ ಮೇಲುಗಡೆಯಲ್ಲಿ ಇಲ್ಲಿ ನಿಮಗೆ ಮೇಲುಗಡೆಯಲ್ಲಿ 3 ಚುಕ್ಕೆ ಇದಾವಲ್ವ, ಆ 3 ಚುಕ್ಕೆ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೀವು ಓಪನ್ ಇನ್ ಕ್ರೋಮ್ ಬ್ರೌಸರ್ ಅಥವಾ ಓಪನ್ ಇನ್ ಬ್ರೌಸರ್ ಯಾವುದಾದ್ರೂ ಒಂದು ಕ್ಲಿಕ್ ಮಾಡಿರಿ. ನೀವು ಇದನ್ನ ಕ್ರೋಮಲ್ಲಿ ಓಪನ್ ಮಾಡ್ಕೋಬೇಕಾಗುತ್ತೆ. ಓಪನ್ ಇನ್ ಕ್ರೋಮ್ ಬ್ರೌಸರ್ ಅಂತ ಕ್ಲಿಕ್ ಮಾಡಿರಿ. ಸೊ ಅದು ಕ್ರೋಮ್ ಬ್ರೌಸರಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಬ್ಯಾಕ್ಗ್ರೌಂಡ್ ಬಟನ್ ಕ್ಲಿಕ್ ಮಾಡಿ ನೋಡಿರಿ ಗುರು, ಇಲ್ಲಿ ನೋಡ್ತಾ ಇರ್ಬೋದು. ಸೊ ಕ್ರೋಮ್ ಬ್ರೌಸರಲ್ಲಿ ಓಪನ್ ಆಗಿದೆ. ಇವಾಗ ಗುರು ಈ ಥರ ಅಡ್ವರ್ಟೈಸ್ಮೆಂಟ್ ಬಂದರೆ ಇಂಟು ಬಟನ್ ಕ್ಲಿಕ್ ಮಾಡಿ ಸೀದಾ ಕೆಳಗಡೆ ಬನ್ನಿ ಗೆಳೆಯರೆ. ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ
KLIK2XU UNTUK ಜನರೇಟ್ ಲಿಂಕ್ ಅಂತ ಇರುವಂತದ್ದು. ಇಲ್ಲಿ ಹಸಿರು ಕಲರ್ ಅಲ್ಲಿ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದಾದ್ಮೇಲೆ ಸೀದಾ ಕೆಳಗಡೆ ಬರಬೇಕಾಗುತ್ತೆ, ಏನು ಕ್ಲಿಕ್ ಮಾಡಂಗಿಲ್ಲ, ಇಲ್ಲಿ ಏನು ಕ್ಲಿಕ್ ಮಾಡುವಂತಿಲ್ಲ. ಸೊ ಸೀದಾ ಕೆಳಗಡೆ ಬರಬೇಕಾಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಗೆಳೆಯರೆ, ಪ್ಲೀಸ್ ವೈಟ್ ಅಂತ ಬಂದಿರುವಂತದ್ದು. ಈ ಪ್ಲೀಸ್ ವೈಟ್ ಅಂತ ಬಂದಿದೆಯಲ್ವಾ, ಇದು ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಅಲ್ಲಿವರೆಗೂ ವೈಟ್ ಮಾಡಬೇಕಾಗುತ್ತೆ ಗೆಳೆಯರೆ. ಸೊ ಇಲ್ಲಿ ಓಪನ್ ಇನ್ ಕ್ರೋಮ್ ಅಂತ ಕ್ಲಿಕ್ ಮಾಡಿದ್ರೆ ತುಂಬ ಇಂಪಾರ್ಟೆಂಟ್, ಗೊತ್ತಾಯ್ತಾ. ಇವಾಗ ಪ್ಲೀಸ್ ವೈಟ್ ಅಂತ ಬಂದಿದೆ, ಇವಾಗ ಇಲ್ಲಿ ಡೌನ್ಲೋಡ್ ಲಿಂಕ್ ಅಂತ ಬಂತು. ಸೊ ಈ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಗೆಳೆಯರೆ. ಅದಾದ ನಂತರ ಸೊ ನೋಡ್ತಾ ಇರ್ಬೋದು ಇಲ್ಲಿ ಡೌನ್ಲೋಡ್ ಲಿಂಕ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಸೊ ಸಬ್ಸ್ ಟು ಅನ್ಲಾಕ್ ಅಂತ ಇನ್ನೊಂದು ವೆಬ್ಸೈಟ್ ಬಂದಿದೆ. ಸೊ ಇವಾಗ ಸಬ್ಸ್ಕ್ರೈಬ್ ಅಸ್ ಆನ್ ಯೂಟ್ಯೂಬ್ ಅಂತ ಇದೆಯಲ್ವ ಇಲ್ಲಿ ರೆಡ್ ಕಲರಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಬಸೀಡ್ ರಿವ್ಯೂಸ್ ಅವರ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ. ಸೊ ನೀವು ಸಬ್ಸ್ಕ್ರೈಬ್ ಆಗಿದ್ರೆ ಅನ್ಸಬ್ಸ್ಕ್ರೈಬ್ ಹೊಳಿರಿ. ಸೊ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗ್ರಿ. ಸೊ ಇದೇ ರೀತಿ ನೀವು ಕೂಡ ಮಾಡಿ ಗೆಳೆಯರೆ ಮಾಡಿ. ಅದಾದ್ಮೇಲೆ ಸೊ ಹಂಗೆ ಇಲ್ಲಿ ಬ್ಯಾಕ್ಗ್ರೌಂಡ್ ಬಟನ್ ಇದೆಯಲ್ವಾ, ನಿಮ್ಮ ಫೋನಲ್ಲಿ ಬ್ಯಾಕ್ಗ್ರೌಂಡ್ ಅಂತ ಓಪನ್ ಮಾಡ್ಕೋಬೇಕಾಗುತ್ತೆ ಈ ವೆಬ್ಸೈಟ್ ನಿಮಗ. ಇಲ್ಲಿ ಬ್ಯಾಕ್ಗ್ರೌಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಬ್ಯಾಕ್ಗ್ರೌಂಡ್ ಅಲ್ಲಿ ರನ್ ಆಗ್ತಾ ಇದೆ ಕ್ರೋಮ್ ಬ್ರೌಸರ್, ಇದ್ರ ಮೇಲೆ ಕ್ಲಿಕ್ ಮಾಡಿ ಗೆಳೆಯರೆ. ಸೊ ಇದು ಅನ್ಲಾಕ್ ಆಗಿರುತ್ತೆ. ಲಿಂಕ್ ನೋಡ್ತಾ ಇರ್ಬೋದು ಇಲ್ಲಿ ಗೋ ಟು ಡೆಸ್ಟಿನೇಷನ್ ಪೇಜ್ ಅಂತ ಬಂದಿದೆ. ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡಿ ಗೆಳೆಯರೆ. ಸೊ ಅದಾದ್ಮೇಲೆ ನೋಡ್ತಾ ಇರ್ಬೋದು ಗೆಳೆಯರೆ ಇದು ಮತ್ತೆ ಲೋಡಿಂಗ್ ತಗೊಂತಾ ಇದೆ. ಲೋಡಿಂಗ್ ಆದ್ಮೇಲೆ 20 ಸೆಕೆಂಡ್ ವೆಯ್ಟ್ ಮಾಡಕ್ ಕೇಳುತ್ತೆ ಕೆಳಗಡೆ. ಇಲ್ಲಿ ನೋಡ್ತಾ ಇರ್ಬೋದು ಯು ಆರ್ ಲಿವಿಂಗ್ ಅಂತ ಇಲ್ಲಿ ಬಂದು ಇಲ್ಲಿ 20 ಸೆಕೆಂಡ್ ವೆಯ್ಟ್ ಮಾಡಕ್ ಕೇಳುತ್ತೆ. ಏನು ಕ್ಲಿಕ್ ಮಾಡಬೇಡ್ರಿ, ಇಲ್ಲಿ ತುಂಬಾ ಅಡ್ವರ್ಟೈಸ್ಮೆಂಟ್ ಪೇಜ್ ಬರ್ತವೆ. ಸೊ ಹಂಗಾಗಿ ತುಂಬಾ ಆಡ್ಸ್ ಬರೋದ್ರಿಂದ ಏನು ಕ್ಲಿಕ್ ಮಾಡಬೇಡ್ರಿ, ಸುಮ್ಮನೆ ಕುತ್ಕೊಳ್ರಿ. ಇವರು ಸ್ವಲ್ಪ ಟವರ್ ಜಾಸ್ತಿ ಇರುವಂತ ಜಾಗದಲ್ಲಿ ನೀವು ಇದ್ರೆ ತುಂಬಾ ಒಳ್ಳೇದು. ಇವಾಗ ನೋಡ್ತಾ ಇರ್ಬೋದು ಗೆಳೆಯರೆ, ಇವಾಗ ಸೀದಾ ಶೇರ್ ಮೋಡ್ ಸೆಟ್ ಬಂತು. ಇವಾಗ ಇದು 274 MB ಇದೆಯಲ್ಲ ಗುರು, ಏನು ಗುರು ಇಷ್ಟೊಂದು 1 MB ಇದೆ. ನಾನು ನಿಜವಾಗ್ಲೂ ಇಷ್ಟಕ್ಕೊಂದು 1 MB ಇರುತ್ತೆ ಅಂತ ಅನ್ಕೊಂಡಿರಲಿಲ್ಲ. ನನ್ನ ಹತ್ರ ಅಷ್ಟಕ್ಕೊಂದು ನೆಟ್ ಕೂಡ ಇಲ್ಲ. ಇವಾಗ ಹಾಕೋಬೇಕು ಗೆಳೆಯರೆ, ಇಲ್ಲಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತಿದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಅದಾದ್ಮೇಲೆ ಬ್ಯಾಕ್ ಬಟನ್ ಕ್ಲಿಕ್ ಮಾಡಿರಿ. ಇವತ್ತು ರಿಯಾಲಿಟಿ ಚೆಕ್ ಮಾಡೇ ಬಿಡೋಣ ಗುರು, ಏನಾಗ ನೋಡೋಣ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು 5 ಸೆಕೆಂಡ್ ವೆಯ್ಟ್ ಮಾಡ್ತಾ ಇದೆ, 5 ಸೆಕೆಂಡ್ ವೆಯ್ಟ್ ಮಾಡಿರಿ. ಅದಾದ್ಮೇಲೆ ಡೌನ್ಲೋಡ್ ಲಿಂಕ್ ಇಸ್ ರೆಡಿ ಅಂತ ಕ್ಲಿಕ್ ಮಾಡಿ. ಸೊ ಅದಾದ್ಮೇಲೆ ನೋಡ್ತಾ ಇರ್ಬೋದು ಗೆಳೆಯರೆ, ಇವಾಗ ಸೀದಾ ಕೆಳಗಡೆ ಬನ್ನಿ. ಇವಾಗ ಸ್ಟಾರ್ಟ್ ಡೌನ್ಲೋಡ್ ಅಂತ ಬರೀ ಬ್ಯಾಕ್ ಬಟನ್ ಕ್ಲಿಕ್ ಮಾಡಿರಿ. ಬ್ಯಾಕ್ ಬಟನ್ನು ಸ್ಟಾರ್ಟ್ ಡೌನ್ಲೋಡು, ಬ್ಯಾಕ್ ಬಟನ್ನು ಸ್ಟಾರ್ಟ್ ಡೌನ್ಲೋಡ್, ಇದೇ ರೀತಿ ಎರಡು ಮೂರು ಸರ್ತಿ ಮಾಡಿರಿ. ಇಲ್ಲಿ ನೋಡ್ತಾ ಇರ್ಬೋದು ಆಟೋಮೆಟಿಕಾಗಿ ಡೌನ್ಲೋಡ್ ಸ್ಟಾರ್ಟ್ ಆಗಿದೆ. ಗೆಳೆಯರೆ ಬಸಿಡ್ V4.2 MAP.7Z, ಈ ಫೈಲ್ ಹೆಸರು ಬಸಿಡ್ V4.2 MAP.7Z ಅಂತ ಒಂದು ಫೈಲು. ಈ ಫೈಲ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಇದು ಬರೋಬ್ಬರಿ 274 MB ಇದೆ ಗುರು. ಪೂರ್ತಿ ಡೌನ್ಲೋಡ್ ಮಾಡ್ಕೋಬೇಕು, ಪೂರಕ ಪೂರ ಡೌನ್ಲೋಡ್ ಆಗಿಲ್ಲ ಅಂದರೆ ಬರೋದಿಲ್ಲ. ಸೊ ಪೂರ್ತಿ ಡೌನ್ಲೋಡ್ ಮಾಡ್ಕೊಳ್ಳಿ ಗೆಳೆಯರೆ. ಸೊ ಪೂರ್ತಿ ಡೌನ್ಲೋಡ್ ಮಾಡ್ಕೊಂಡ್ರೆ ಮಾತ್ರ ಇದು ವರ್ಕ್ ಆಗುವಂಥದ್ದು. ಅದಕ್ಕಾಗಿನೇ ಪೂರಕ ಪೂರ 274 MB ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ ಸ್ನೇಹಿತರೆ, ಇವಾಗ ನೋಡ್ತಾ ಇರ್ಬೋದು ಫುಲ್ ಫೈಲ್ನ ನಾನು ಕೂಡ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. 288 MB ತೋರಿಸ್ತಾ ಇದೆ ಅವರು ಇದು ಡೌನ್ಲೋಡ್ ಆದಮೇಲೆ. ಸೊ ಬಸಿಡ್ V4.2 MAP.7Z ಅಂತ ಈ ಮೋಡ್, ಈ ಒಂದು ಫೈಲ್ನ ಲಿಂಕ್ ಡೌನ್ಲೋಡ್ ಆಗಿರುವಂಥದ್ದು. ಈ ಫೈಲ್ ನೇಮು ಬಸಿಡ್ V4.2 MAP.7Z ಅಂತ. ಈ ಒಂದು ಫೈಲ್ನ ನೀವು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿದ ನಂತರ ಇಲ್ಲೇ ನೋಡ್ತಾ 288 MB ಇದು, ಇದು 288 MB ಪೂರ್ತಿ ಡೌನ್ಲೋಡ್ ಮಾಡ್ಕೋಬೇಕು. ಆಲ್ರೆಡಿ ನನ್ನ ಫೋನಲ್ಲಿ ಇರೋ ನೆಟ್ ಎಲ್ಲ ಖಾಲಿ ಆದ್ಗುರು, ಇಲ್ಲೇ ನೋಡ್ತಿದ್ರ ಫುಲ್ಲು ನೆಟ್ಟೇ ಖಾಲಿ ಆಗ್ಬಿಟ್ಟು ಗುರು. ನೋಡ್ತಾ ಇರ್ಬೋದು ಇಲ್ಲಿ ನೆಟ್ಟೇ ಖಾಲಿ ಆಗ್ಬಿಟ್ಟೈತೆ, 100% ನೆಟ್ಟೇ ಖಾಲಿ ಆಯ್ತು ಗುರು. ಸೊ ಹಂಗಾಗಿ ಇನ್ನೊಂದು ಸಿಮ್ಗೆ ಹಾಕೊಂಡಿದ್ದೀನಿ ನೆಟ್, ಇನ್ನೊಂದು ಸಿಮ್ಮಲ್ಲಿ ಇದೆ. ಹಂಗಾಗಿ ಗೆಳೆಯರೆ, ಇವಾಗ ನೀವೇನು ಮಾಡಬೇಕಂತಂದ್ರೆ ಪೂರ್ತಿ ಡೌನ್ಲೋಡ್ ಮಾಡ್ಕೊಂಡ ನಂತರ ನಿಮ್ಮ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ನ ನೀವು ಡಿಲೀಟ್ ಮಾಡಬೇಕಾಗುತ್ತೆ. ಇಲ್ಲೇ ನೋಡ್ತಾ ಇದ್ರ ಈ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ನ ಇಲ್ಲಿ ನೋಡ್ತಾ ಇರ್ಬೋದು. ಆ್ಯಪ್ ಇನ್ಫೋ ಒತ್ತಿರ್ಕೊಳ್ರಿ, ಒತ್ತಿರಿ, ಕ್ಲಿಯರ್ ಕ್ಯಾಚೆ ಮಾಡಿರಿ. ಸೊ ಅದಾದ ನಂತರ ಕ್ಲಿಯರ್ ಡಾಟಾ ಮಾಡಿರಿ. ಇವಾಗ ಅನ್ಇನ್ಸ್ಟಾಲ್ ಹೊಡೀರಿ. ಸೊ ಅನ್ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಅಂದರೆ ಡಿಲೀಟ್ ಮಾಡಬೇಕಾಗುತ್ತೆ ಗೆಳೆಯರೆ. ಇವಾಗ ಡಿಲೀಟ್ ಮಾಡಿದ ನಂತರ ಇವಾಗ ನೀವು ZRQR ಈ ಆ್ಯಪ್ನ ಓಪನ್ ಮಾಡಿರಪ್ಪ. ಈ ಆ್ಯಪ್ ನಿಮಗೆ ಗೊತ್ತೇ ಇದೆ, ZRQR ಆ್ಯಪ್ ಇದನ್ನ ಇಲ್ಲ ಅಂದರೆ ನಿಮ್ಮ ಫೋನಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿರಿ. ಓಪನ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ಸೊ ಇಲ್ಲಿ ನೀವು ಫಸ್ಟ್ ಡೌನ್ಲೋಡ್ ಫೋಲ್ಡ್ರಿಗೆ ಹೋಗ್ಬೇಕು. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಸೀದಾ ಕೆಳಗಡೆ ಬಂದರೆ ಇಲ್ಲಿ ನಿಮಗೆ ಒಂದು ಫೈಲ್ ಇರುತ್ತೆ ಗುರು. ಅವ್ರ ಫೈಲ್ ಹೆಸರು ಏನು, ಬಸೀಡ್ V4.2 MAP.7Z 274.63 MB ಒಂದು ಫೈಲ್. ಈ ಒಂದು ಫೈಲ್ನ ಹುಡುಕ್ರಿ, ನಿಮ್ಮ ಫೋನಲ್ಲೂ ಕೂಡ ಎಲ್ಲಾದರೂ ಒಂದು ಕಡೆ ಇರುತ್ತೆ. ಸೊ ಈ ಒಂದು ಫೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಕ್ಸ್ಟ್ರಾಕ್ಟಿಯರ್ ಅಂತ ಹೊಡಿಬೇಕು. ಎಕ್ಸ್ಟ್ರಾಕ್ಟ್ ಬರೋದ ತಕ್ಷಣ ಅದು ಎಕ್ಸ್ಟ್ರಾಕ್ಟ್ ಆಗುತ್ತೆ. ಸೊ ಪೂರ್ತಿ ಎಕ್ಸ್ಟ್ರಾಕ್ಟ್ ಆಗೋರ್ಗೂ ವೇಟ್ ಮಾಡಿರಿ. ಬಸಿಡ್ V4.2 SOFFEL.APK ಅಂತ ಒಂದು ಫೈಲ್, ಅದರ ಒಂದು ಒಂದು APK ಬರುತ್ತೆ ಗುರು. ಒಂದು APK ಕ್ರಿಯೇಟ್ ಆಗುತ್ತೆ. ನೋಡ್ತಾ ಇರ್ಬೋದು 365.48 MB ಒಂದು APK ಕ್ರಿಯೇಟ್ ಆಗುತ್ತಂತೆ. ಇದನ್ನ ಬಸಿಡ್ ರಿವ್ಯೂಸ್ ಅವರು ಅವರ ವಿಡಿಯೋದಲ್ಲಿ ತೋರಿಸಿರುವಂತೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಗುರು. ಸೊ ಹಂಗಾಗಿ ಇವಾಗ ಈ ಒಂದು APK 365.48 MB
ಎಂ ಬಿ ಕರೆಕ್ಟ್ ಆಗಿದೆಯೋ ಅಂತ ಚೆಕ್ ಮಾಡ್ಕೊಳ್ರಿ. ಸೊ ಬಸ್ ಇಟ್ ವಿ 4.2 ಎಸ್ ಓ ಎಫ್ ಎಫ್ ಇ ಎಲ್ ಡಾಟ್ ಎ ಪಿ ಕೆ ಅಂತ ಈ ಫೈವ್ ಈ ಒಂದು ಎ ಪಿ ಕೆ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇನ್ಸ್ಟಾಲ್ ಅಂತ ಹೊಡೀರಿ ಗುರು. ಇನ್ಸ್ಟಾಲ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಆ್ಯಪ್ ಇನ್ಸ್ಟಾಲ್ ಆಗೋವರೆಗೂ ವೇಟ್ ಮಾಡಬೇಕು. ಸೊ ಇನ್ಸ್ಟಾಲ್ ಆಗೋವರೆಗೂ ವೇಟ್ ಮಾಡಬೇಕಾಗ್ತಾರೆ, ಇನ್ಸ್ಟಾಲ್ ಆಗಬೇಕು ಇದು. ಸೊ ಇನ್ಸ್ಟಾಲ್ ಆಗೋವರೆಗೂ ವೇಟ್ ಮಾಡಿ ನಿಮ್ಮ ಫೋನಲ್ಲೂ ಕೂಡ. ಬಸ್ಇಟ್ ವಿ 4.2 ಎಸ್ ಓ ಎಫ್ ಎಫ್ ಇ ಎಲ್ ಅಂತಂದು ಈ ಒಂದು ಎ ಪಿ ಕೆ. ಇದರಲ್ಲಿ ನಿಮಗೆ ಮ್ಯಾಪ್ ಡೌನ್ಲೋಡ್ ಆಗುತ್ತೆ ಅಂತ ಗುರು. ಇದು ಏನೋ ನನಗೆ ಗೊತ್ತಾಗ್ತಿಲ್ಲ. ಸೊ ನಾವೇನು ಎಕ್ಸ್ಟರ್ನಲ್ ಆಗಿ ಮ್ಯಾಪ್ನ ಡೌನ್ಲೋಡ್ ಮಾಡ್ಕೊಂತ ಸಿಸ್ಟಮ್ ಏನೋ ಗೊತ್ತಿಲ್ಲ ಇದು. ಒಟ್ಟಿನಲ್ಲಿ ಅವ್ರು ಹೇಳಿದ್ದಂಗೆ ಅವ್ರ ವೀಡಿಯೋದಲ್ಲಿ ನೋಡೋಣ ಗುರು, ರಿಯಾಲಿಟಿ ಚೆಕ್ ಮಾಡೇಬಿಡೋಣ. ಇದು ಎ ಪಿ ಕೆನ ಫಸ್ಟ್ ನಾವು ಇದನ್ನ ಇನ್ಸ್ಟಾಲ್ ಮಾಡ್ಬೇಕಾಗುತ್ತಂತೆ. ಬಸ್ಇಟ್ ವಿ 4.2 ಎಸ್ ಓ ಎಫ್ ಎಫ್ ಇ ಎಲ್ ಎ ಪಿ ಕೆ ಫಸ್ಟ್ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಬೇಕಾಗುತ್ತಂತೆ. ಈ ಎ ಪಿ ಕೆ ಇವಾಗ ಇನ್ಸ್ಟಾಲ್ ಆಗಿದೆ ಗೆಳೆಯರೆ. ಇವಾಗ ಈ ಒಂದು ಎ ಪಿ ಕೆನ ಓಪನ್ ಮಾಡ್ಬೇಕಂತೆ. ಓಪನ್ ಮಾಡೋಣ, ಓಪನ್ ಮಾಡೇ ಬಿಡೋಣ ಗುರು. ಓಪನ್ ಆದ ತಕ್ಷಣ ಇದು ಏನೋ ಇನ್ಸ್ಟಾಲ್ ಆಗ್ತಿದೆ ಅಲ್ಲ ಗುರು, ನೋಡ್ತಾ ಇರ್ಬೋದು. ಇವಾಗ ಇನ್ಸ್ಟಾಲ್ ಆಗ್ತಾ ಇದೆ, 0% ಅಂತ ತೋರಿಸ್ತಾ ಇದೆ. ಇದೇನು ಇನ್ಸ್ಟಾಲ್ ಆಗ್ತಿದೆಯೋ ನನಗಂತೂ ಗೊತ್ತಿಲ್ಲ ಗೆಳೆಯರೆ. ಸೊ ವೇಟ್ ಮಾಡಿ ಗೆಳೆಯರೆ, ವೇಟ್ ಮಾಡೋಣಂತೆ ಡೌನ್ಲೋಡ್ ಅದು ಪೂರ್ತಿ ಆಗೋವರೆಗೂ. ನೋಡ್ತಾ ಇರ್ಬೋದು ಗೆಳೆಯರೆ, ಇವಾಗ ಇದು ಡೌನ್ಲೋಡ್ ಆಗುತ್ತೆ ಅಂತ ಹೇಳಿದ್ರು. ಸೊ ಇಲ್ಲೇನೋ ಒಂದು ಬಟನ್ ಇದೆ ಗುರು, ಇದು ಯಾವ ಭಾಷೆನ ನನಗಂತೂ ಅರ್ಥ ಆಗ್ತಿಲ್ಲ. ಇದ್ರ ಮೇಲೆ ಕ್ಲಿಕ್ ಮಾಡೋಣ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದನ್ನು ಡೌನ್ಲೋಡ್ ಆಗುತ್ತೆ, ನಾವು ಚೆಕ್ ಮಾಡೋಣ ಗುರು. ಸೊ ಒಟ್ಟಿನಲ್ಲಿ ಏನು ಡೌನ್ಲೋಡ್ ಆಗ್ತಿಲ್ಲಲ್ಲ ಗುರು, ಇವ್ರು ಏನೋ ಒಂದು ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ ಅಂತ ಹೇಳಿದ್ರು. ಇದು ಯಾಕೆ ಡೌನ್ಲೋಡ್ ಆಗ್ತಿಲ್ಲ ನೋಡ್ರಿ ಗೆಳೆಯರೆ, ಇದು ಡೌನ್ಲೋಡ್ ಆಗುತ್ತೆ ಅಂತ ಹೇಳಿದ್ರು ಡೌನ್ಲೋಡ್ ಆಗ್ತಿಲ್ಲ. ಯಾಕೆ ಡೌನ್ಲೋಡ್ ಆಗ್ತಿಲ್ಲ ಅದನ್ನಾದರೂ ಅವ್ರು ಹೇಳ್ಬೇಕಾನೆ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ ಅಂದ್ರಲ್ಲ ಗುರು, ಏನು ನನ್ನ ಫೋನಲ್ಲಿ ಸ್ಟೋರೇಜ್ ಇಲ್ವಾ? ಒಂದ್ಸತಿ ಸ್ಟೋರೇಜ್ ಕಮ್ಮಿ ಮಾಡ್ತೀನಿ ಇದ್ರಿ ಸ್ನೇಹಿತರೆ. ಓಕೆ ಗುರು, ಇವಾಗ ಬರೋಬ್ಬರಿ ಒಂದು 5 GB ಸ್ಟೋರೇಜ್ನ ಕಮ್ಮಿ ಮಾಡಿದ್ದೀನಿ. ಇವಾಗಾದ್ರೂ ಇನ್ಸ್ಟಾಲ್ ಆಗುತ್ತೆ ನೋಡೋಣ ಗುರು, ಯಾಕೋ ಇನ್ಸ್ಟಾಲೇ ಆಗ್ತಿಲ್ಲಲ್ಲ ಗುರು. ಸೊ ಇದ್ರ ಯಾವುದೋ ಒಂದು ಬಟನ್ ಐತೆ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇವಾಗಾದ್ರೂ ಡೌನ್ಲೋಡ್ ಆಗುತ್ತಾ? ಇವಾಗ ಡೌನ್ಲೋಡ್ ಆಗ್ತಿಲ್ಲಲ್ಲ ಗುರು, ಇದ್ಯಾಕೋ ಟವರು ಬೇರೆ ಕಮ್ಮಿ ಇದೆ, ನೋಡ್ತಾ ಇರ್ಬೋದು ಟವರ್ ಬೇರೆ ಕಮ್ಮಿ ಇದೆ. ವೆಯ್ಟ್, ಅಯ್ಯೋ ಗೆಳೆಯರೆ ಡೌನ್ಲೋಡ್ ಆಗ್ತಾ ಇದೆ, ನನ್ನ ಫೋನಲ್ಲಿ ಫುಲ್ ಸ್ಲೋ ಆಗಿ ಡೌನ್ಲೋಡ್ ಆಗ್ತಾ ಇದೆ. ಸೊ ಈ ಬಟನ್ ಮೇಲೆ ಏನಾದರೂ ಕ್ಲಿಕ್ ಮಾಡಬೇಕೋ ನನಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಹಿಂಗೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ ಹಂಗೆ ನನಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಒಂದು ಈ ಥರ ಚಿತ್ರ ಇರ್ಬೇಕು ಗುರು, ಈ ಥರ ಚಿತ್ರ ಇದ್ದರೆ ಇಲ್ಲಿ ನೋಡ್ತಾ ಇರ್ಬೋದು ಡೌನ್ಲೋಡ್ ಆಗ್ತಾ ಇದೆ. ಸೊ ಡೌನ್ಲೋಡ್ ಆಗೋವರೆಗೂ ವೇಟ್ ಮಾಡಬೇಕು. ಇದು ಎಷ್ಟು MB ಇದೆ ಅಂತ ನನಗೆ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ. ನೋಡ್ತಾ ಇರ್ಬೋದು ಕರೆಕ್ಟಾಗಿ ಡೌನ್ಲೋಡ್ ಆಗ್ತಾ ಇದೆ. ಇದು ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ಅನಿಸುತ್ತೆ ಗುರು, ಯಾಕೆ ಅಂತಂದರೆ ಸ್ವಲ್ಪ ನಿಧಾನಕ್ಕೆ ಡೌನ್ಲೋಡ್ ಆಗುತ್ತೆ. ಯಾಕೆ ಗುರು ನಿನ್ನ ಫೋನಲ್ಲಿ ನಿಧಾನಕ್ಕೆ ಡೌನ್ಲೋಡ್ ಆಗ್ತೈತೆ ಅಂತೀರಾ? ಇಲ್ಲಿ ನೋಡ್ರಿ, ಇಲ್ಲಿ ನನ್ನ ಫೋನ್ ಟವರ್ ತೋರಿಸ್ತೀನಿ ನೋಡಿ ಗುರು. ಫಸ್ಟು ಒಂದೇ ಒಂದು ಪಾಯಿಂಟ್ ಐತೆ ಗುರು, ಏರ್ಟೆಲ್ ಅಲ್ಲ ಜಿಯೋ ಸಿಮ್ಮಲ್ಲಿ ಟವರು. ಹಂಗಾಗಿ ಇದು ಸ್ವಲ್ಪ ಸ್ಲೋ ಆಗಿ ಡೌನ್ಲೋಡ್ ಆಗ್ತಾ ಇದೆ. ಸೊ ಹಂಗಾಗಿ ವೇಟ್ ಮಾಡಬೇಕಾಗ್ತದೆ ಗೆಳೆಯರೆ. ಸ್ವಲ್ಪ ಹೊತ್ತು ಮೆಲ್ಲಕ್ಕೆ ಸಮಾಧಾನವಾಗಿ ವೇಟ್ ಮಾಡೋಣ. ಇದು ಎಷ್ಟು MB ಇದೆ ಅಂತ ನನಗಂತೂ ಗೊತ್ತಿಲ್ಲ. ಇದು ಐ ಥಿಂಕ್ 506.3 MB ಇರಬಹುದು. 7.6 GB ಏನಿಲ್ಲ ಬಿಡುಗರು, 7.5 GB ಗಂಟೆ ಏನಿಲ್ಲ. ಇದು ಒಂದು 500 MB ಇರ್ಬೋದು. ಸೊ ವೇಟ್ ಮಾಡೋಣ. ಸೊ ಟವರ್ ಇಲ್ಲ ನನ್ನ ಫೋನಲ್ಲಿ, ನೋಡ್ತಾ ಇರ್ಬೋದು ಟವರು ಬರೀ 2.2 ಇದೆ, ಹಂಗಾಗಿ ಡೌನ್ಲೋಡ್ ಆಗ್ತಿಲ್ಲ ಅನಿಸುತ್ತೆ. ಸೊ ಸ್ವಲ್ಪ ಟವರ್ ಇರೋ ಜಾಗಕ್ಕಾಗಿ ಇವಾಗ ಡೌನ್ಲೋಡ್ ಮಾಡೋಣ ಗೆಳೆಯರೆ. ಸೊ ನೋಡ್ತಾ ಇರ್ಬೋದು ಇವಾಗ ಡೌನ್ಲೋಡ್ ಆಗ್ತಾ ಇದೆ. ಇವಾಗ ಟವರ್ ಸಿಗಬೇಕಂದ್ರೆ ನಮ್ಮ ಮನೆ ಹೊರಕ್ಕೆ ಹೋಗ್ಬೇಕು. ಇವಾಗ ಸೀದಾ ಹೊರಕ್ಕೆ ಹೋಗೋಣ. ಓಕೆ ಗುರು, ಇವಾಗ ಫುಲ್ ಜೋರ ಡೌನ್ಲೋಡ್ ಆಗ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು 25% 26 seconds ಓಡ್ದಂಗೆ ಓಡ್ತಾ ಇದೆ. ಯಾಕೆ ಹಿಂಗೆ ಜೋರಾಗಿ ಹೋಗಿ ಡೌನ್ಲೋಡ್ ಆಗ್ತಾ ಇತ್ತು ಅಂದರೆ ಇಲ್ಲಿ ಟವರ್ ನೋಡ್ರಿ, ಫುಲ್ ಟವರ್ ಐತೆ. ಫುಲ್ ಟವರ್ ಇರೋದ್ರಿಂದ ಬೇಗ ಡೌನ್ಲೋಡ್ ಆಗ್ತಾ ಇದೆ. ಸೊ 3 ಇದೆ, ಆಗಲೇ ಫುಲ್ ಇತ್ತು ಗುರು, ಇವಾಗ ಮತ್ತೆ ಕಮ್ಮಿ ಆಯಿತು. ಸೊ 3 ಇದೆ, ಹಂಗಾಗಿ ಬೇಗ ಡೌನ್ಲೋಡ್ ಆಗ್ತಾ ಇದೆ. ಗುರು ಇಷ್ಟಕ್ಕಂಗೆ ಕಷ್ಟಪಟ್ಟು ವಿಡಿಯೋ ಮಾಡ್ತಿದ್ದೀನಿ, ಒಂದು ಲೈಕ್ ಮಾಡಿರು ಮರೇ, ಬೇಗ ಬೇಗ ಲೈಕ್ ಮಾಡಿರಿ. ನೋಡ್ತಾ ಇರ್ಬೋದು ಇಲ್ಲಿ ಫುಲ್ ಟವರ್ ಅಂದರೆ 4.0 ಇದೆ, ಹಂಗಾಗಿ ಫುಲ್ ಬೇಗ ಬೇಗ ಡೌನ್ಲೋಡ್ ಆಗ್ತಾ ಇದೆ ಗುರು. ಸೊ ಪೂರ್ತಿ ನೀವು ಕೂಡ ಇದೇ ರೀತಿ ಡೌನ್ಲೋಡ್ ಮಾಡ್ಕೊಳ್ರಿ, ಪೂರ್ತಿ ಡೌನ್ಲೋಡ್ ಆಗೋವರೆಗೂ ವೇಟ್ ಮಾಡಬೇಕು. ತುಂಬ ಟೈಮ್ ತಗೊಳುತ್ತೆ, ಕಮ್ಮಿ ಅಂದರೆ ಒಂದು 1.5 ಗಂಟೆ ಮೇಲೇ ಟೈಮ್ ಬೇಕು ಗುರು ಇದಕ್ಕೆ. ಸ್ವಲ್ಪ ನಿಮ್ಮ ಟವರ್ ಮೇಲೆ ಡಿಪೆಂಡು, ನಿಮ್ಮ ಫೋನ್ಗೆ ಸ್ವಲ್ಪ ಜಾಸ್ತಿ ಟವರ್ ಸಿಗ್ತಾ ಇದೆ, ಸ್ವಲ್ಪ ನೆಟ್ವರ್ಕ್ ಸ್ಪೀಡ್ ಇದೆ ಅಂತಂದರೆ ಬೇಗ ಬೇಗ ಡೌನ್ಲೋಡ್ ಆಗುತ್ತೆ, ಇಲ್ಲಾಂದರೆ ಡೌನ್ಲೋಡ್ ಆಗಲ್ಲ ಬೇಗ ಬೇಗ. ಸೊ ಹಂಗಾಗಿ ನಿಮ್ಮ ಮುಂದಿನ ಲೈವ್ ಪ್ರೂಫ್ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಟೈಮ್ ಕೂಡ ನೋಡ್ಕೊಳ್ರಿ, ಟೈಮು ಕರೆಕ್ಟಾಗಿ 8 ಗಂಟೆ ಗುರು, ಕರೆಕ್ಟಾಗಿ 8 ಗಂಟೆ. ಸೊ ಡೌನ್ಲೋಡ್ಗೆ ಹಾಕಿದ್ದೀನಿ, ಇವಾಗ 55% ಆಗಿದೆ. ಸೊ ಟವರ್ ಕೂಡ ಅಷ್ಟೇ, ಟವರ್ ಕೂಡ ಫುಲ್ 4.3 ಇರೋದಕ್ಕೆ ಬೇಗ ಬೇಗ ಡೌನ್ಲೋಡ್ ಆಗ್ತಾ ಇದೆ. ಹಂಗಾಗಿ ನೀವು ಕೂಡ ಪೂರ್ತಿ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ ಗುರು, ಇವಾಗ ಡೌನ್ಲೋಡ್ ಪೂರ್ತಿ ಆಯಿತು, ನೋಡ್ತಾ ಇರ್ಬೋದು ಗೆಳೆಯರೆ. ಸೊ ಕರೆಕ್ಟಾಗಿ 8:02. ಏನು ಗುರು ಇಷ್ಟು ಬೇಗ ಡೌನ್ಲೋಡ್ ಆಯ್ತಾ ಅಂದ್ಬೇಡ್ರಿ. ಸೊ ಗುರು ನನ್ನ ಮನೆ ಮೇಲೆ, ಮನೆ ಅಂಚಿನ ಮೇಲೆ ಅಂದರೆ ಸಿಟಿ ಮೇಲೆ ಇಟ್ಟಿದ್ದೆ ಗುರು, ಹಂಗಾಗಿ ಫುಲ್ ಟವರ್ ಸಿಕ್ತು, ಫಟಾಫಟ ನಂಗೆ ಡೌನ್ಲೋಡ್ ಆಯಿತು. ಸೊ ಡೌನ್ಲೋಡ್ ಆದಮೇಲೆ ಇದು ಇನ್ಸ್ಟಾಲ್ ಆಗ್ತಾ ಇದೆ. ಸೊ ಇನ್ಸ್ಟಾಲ್ ಆದ ನಂತರ ನೋಡ್ತಾ ಇರ್ಬೋದು, ಇನ್ಸ್ಟಾಲ್ ಆದ ನಂತರ ಗೇಮ್ ಓಪನ್ ಆಯಿತು. ಸೊ ಗೇಮ್ ಓಪನ್ ಆಗ್ತಾ ಇದೆ ಗೆಳೆಯರೆ, ಇದೇ ರೀತಿ ನೀವು ಕೂಡ ಓಪನ್ ಮಾಡ್ಕೊಳ್ಳಿ. ಸೊ ಗೇಮ್ ಓಪನ್ ಆಗುತ್ತೆ, ಗೇಮ್ ಓಪನ್ ಆಗುತ್ತೆ ಅನ್ನೋದು ನನಗಂತೂ ಗೊತ್ತಿಲ್ಲ.
ಇವಾಗ ಏನ್ ಮಾಡ್ಬೇಕಂತಂದ್ರೆ ಗೆಳೆಯರೆ, ಇವಾಗ ನೀಟ ನೋಡ್ಕೊಳ್ರಿ. ಇವಾಗ ನೀವು ನಿಮ್ಮ ಫೋನ್ ಅಲ್ಲಿ ಸೊ ಈ APKನ ಇನ್ಸ್ಟಾಲ್ ಗುರು ಇಲ್ಲೇ ನೋಡ್ತಿದ್ರೆ ಕೇರಳ ಟ್ರಾಫಿಕ್ ಮೋಡ್ ನ ಯಾವ ತರ ಡೌನ್ಲೋಡ್ ಮಾಡುವುದು ಅಂತ ಆಲ್ರೆಡಿ ವಿಡಿಯೋ ಮಾಡಿದೀನಿ. ಸೊ ಈ ಒಂದು ಬಸ್ಸಿಡ್ V4.2 APK ನಿಮಗೆ OBB ಎಲ್ಲ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ, ಯಾವ ತರ ಡೌನ್ಲೋಡ್ ಮಾಡುವುದು, ಯಾವ ತರ ಇನ್ಸ್ಟಾಲ್ ಮಾಡುವುದು ಅಂತಂದು. ಸೊ ಈ ವಿಡಿಯೋನ ನೀವು ಪೂರ್ತಿ ನೋಡ್ರಿ ಗೆಳೆಯರೆ. ಸೊ ಪೂರ್ತಿ ನೋಡಿದ್ರೆ ಮಾತ್ರ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಸೊ ಈ ಒಂದು ವಿಡಿಯೋದ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಈ ವಿಡಿಯೋ ನೀವು ಪೂರ್ತಿ ನೋಡಲೇಬೇಕು, ನೋಡಿದ್ರೆ ಮಾತ್ರ ನಿಮಗೆ ಮಾಹಿತಿ ಸಿಗುವಂಥದ್ದು. ನೋಡ್ತಿದ್ರಲ್ಲ ಗೆಳೆಯರೆ, ನಾನು ನಿಮಗೆ ಪೂರ್ತಿ ಮಾಹಿತಿ ಕೊಟ್ಟಿದ್ದೀನಿ ಗೇಮ್ ಡೌನ್ಲೋಡ್ ಮಾಡುವುದು ಹೇಗೆ, ಮತ್ತು APK ಮತ್ತು OBB ಡೌನ್ಲೋಡ್ ಮಾಡೋದು ಹೆಂಗೆ ಅಂತಂದು. ಸೊ ಈ ವಿಡಿಯೋ ನೋಡಿ ನೀವು ಪೂರ್ತಿ ಈ ಒಂದು ಕೇರಳದ KBR ಟ್ರಾಫಿಕ್ ಮೋಡ್ನ ಡೌನ್ಲೋಡ್ ಮಾಡ್ಕೊಳ್ರಿ. ಸೊ ನೀವು ಇದ್ದ ಈ ಕೇರಳದಾದರೂ ಹಾಕಬಹುದು, ಕರ್ನಾಟಕದಾದರೂ ಹಾಕಬಹುದು, ಸದ್ಯಕ್ಕೆ ನಿಮಗೆ ಯಾವ್ದು ಬೇಕೋ ಅದನ್ನು ಡೌನ್ಲೋಡ್ ಮಾಡ್ಕೊಳ್ರಿ, ಓಕೆನಾ. ಸೊ ಇವಾಗ ಸೀದಾ ನಿಮ್ಮ ಒಂದು APKನ ಓಪನ್ ಮಾಡ್ರಿ ಗೆಳೆಯರೆ. ಇವಾಗ ಸೀದಾ ಒಂದು ZArchor ಆ್ಯಪ್ನ ಓಪನ್ ಮಾಡಿ. ಓಕೆ ಗೆಳೆಯರೆ, ಇವಾಗ ZArchor ಆ್ಯಪ್ನ ಓಪನ್ ಮಾಡುವ. ಓಪನ್ ಮಾಡಿದ ತಕ್ಷಣ ಈ ಥರ ಬರುತ್ತೆ, ಇಲ್ಲಿ ನೋಡ್ತಿರ್ಬೋದು. ಆ್ಯಂಡ್ರಾಯ್ಡ್ ಫೋಲ್ಡ್ರಿಗೆ ಹೋಗಿ OBB ಫೋಲ್ಡ್ರಿಗೆ ಹೋದರೆ ಆಲ್ರೆಡಿ com.malio.bussimulator.id ಅಂತ ಆಲ್ರೆಡಿ ಒಂದು ಫೋಲ್ಡರ್ ಕ್ರಿಯೇಟ್ ಆಗಿದೆ ಅಲ್ಲ ಅವರು. ಸೊ ಇದೇ ಒಂದು APK ಇನ್ಸ್ಟಾಲ್ ಆಗಿರೋದ್ರಿಂದ ಏನು ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇವಾಗ ಇದಕ್ಕೆ OBB ಹಾಕೋಣ ಗುರು, ಇವಾಗ ಸೀದಾ OBB ಹಾಕೋಣ ಗುರು. ZArchor ಆ್ಯಪ್ ಓಪನ್ ಮಾಡೋಣ, ಡೌನ್ಲೋಡ್ ಫೋಲ್ಡ್ರಿಗೆ ಹೋಗೋಣ. ಸೊ ಇಲ್ಲಿ ಕೇರಳ OBB ಹಾಕೋಣ ಗುರು ಫಸ್ಟು, ಈ ಕೇರಳದ OBB ಹಾಕೋಣ. ನೋಡ್ತಾರಬೋದು ಗೆಳೆಯರೆ, ಬಸಿಡ್ V4.2 KL ಟ್ರಾಫಿಕ್ ಮೋಡ್ ಇದೆಯಲ್ವಾ, ಈ ಕೇರಳ ಟ್ರಾಫಿಕ್ ಮೋಡ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ನಿಮಗೆ ಸ್ವಲ್ಪ ಸ್ಪೀಡಾಗಿ ಹೇಳ್ಕೊಂಡು ಹೋಗ್ತೀನಿ, ಯಾಕೆಂದರೆ ಆಲ್ರೆಡಿ ಕೇರಳ ಟ್ರಾಫಿಕ್ ಮೋಡ್ ಇನ್ಸ್ಟಾಲ್ ಮಾಡಿದ ಹೆಂಗೆ ಅಂತ ವಿಡಿಯೋದಲ್ಲಿ ನಿಮಗೆ ಈ OBB ಹಾಕೋದು ಹೆಂಗೆ ಅಂತ ಡೀಟೇಲಾಗಿ ಹೇಳಿದ್ದೀನಿ ಅದಕ್ಕಾಗಿನೇ. ಸೊ ಇವಾಗ ಎಕ್ಸ್ಟ್ರಾಕ್ಟ್ ಮಾಡಿದ ತಕ್ಷಣ ಸೀದಾ ಕೆಳಗಡೆ ಬಂದರೆ ಇಲ್ಲಿ ಬಸಿಡ್ V4.2 ಕೇರಳ ಟ್ರಾಫಿಕ್ V8 Z1 ಅಪ್ಡೇಟೆಡ್ ಬೈ ಟೀಮ್ KBR, ಇದೇ ಒಂದು ಫೋಲ್ಡರ್ ಓಪನ್ ಮಾಡಿರಿ. ಇದು OBB ಫೋಲ್ಡರ್ ಇವರು. ಸೊ ಇದು ಬಸಿಡ್ V4.2 ಅಪ್ಡೇಟಿನ ಒಂದು OBB. ಈ OBB ಫೈಲ್ ಮೇಲೆ 3 ಸೆಕೆಂಡ್ ಒತ್ತಿಡ್ಕೊಳ್ಳಿ. ಕಟ್ ಅನ್ನುವಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಮೇಲ್ಗಡೆಗೆ ಬಸಿಡ್ V4.2 KL ಅಂತಿದೆಯಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡಿ ಡಿವೈಸ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿ ಗೆಳೆಯರೆ. ಸೊ ಅದಾದಮೇಲೆ ಆ್ಯಂಡ್ರಾಯ್ಡ್ OBB ಇಲ್ಲಿ com.malio.bussimulator.id ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಪೇಸ್ಟ್ ಮಾಡಬೇಕಾಗುತ್ತೆ. ಇಲ್ಲೇ ನೋಡ್ತಿದ್ರೆ ಗೆಳೆಯರೆ, ಪೇಸ್ಟ್ ಮಲ್ ಮೇಲೆ ಕ್ಲಿಕ್ ಮಾಡಿದರೆ ಮುಗೀತು, ಇಲ್ಲಿ ಬಂದು ಪೇಸ್ಟ್ ಆಯಿತು. ಇವಾಗ ಎಲ್ಲ ಬ್ಯಾಕ್ಗ್ರೌಂಡ್ ಇಂದ ಕ್ಲಿಯರ್ ಮಾಡಿ ಗೇಮ್ನ ಓಪನ್ ಮಾಡೋಣ. ಇದು ಗೇಮ್ ನೋಡ್ತಾ ಇರ್ಬೋದು, ಇಲ್ಲಿ ಬ್ಯಾಟ್ಲಿ ಚಿತ್ತ ಬಂದಿದೆ ಗುರು, ಬಸಿಡ್ V4.2 SOFFEL ಅಂತ ಬಂದಿದೆ. ಸೊ ಇದು ಇವಾಗ ಗೇಮು, ಇದನ್ನೇ ಓಪನ್ ಮಾಡ್ಬೇಕು ಗುರು. ಇಲ್ಲೇ ನೋಡ್ತಿದ್ರೆ ಇವಾಗ ಓಪನ್ ಮಾಡ್ಬೇಕು. ಸೊ ಈ ಥರ ಓಪನ್ ಆಗುತ್ತೆ, ಇದು ಯಾವ ಭಾಷೆದು ಗೊತ್ತಿಲ್ಲ ಗುರು. ಒಟ್ನಲ್ಲಿ ಮ್ಯಾಪ್ ಡೌನ್ಲೋಡ್ ಆದರೆ ಸಾಕು, ಅದೊಂದು ನಮ್ಮ ಪ್ರಾಬ್ಲಮ್ ಇರೋದು. ಸೊ ಇನ್ನೊಂದು ಸ್ವಲ್ಪ ದಿನದಾಗ ಅಪ್ಡೇಟ್ ಬರುತ್ತೆ ಗುರು. ಹಂಗಾಗಿ ನೋಡ್ತಾ ಇರ್ಬೋದು ಇವಾಗ ಗೇಮ್ ಓಪನ್ ಆಗ್ತಾ ಇದೆ ಗೆಳೆಯರೆ. ಇವಾಗ ಮ್ಯಾಪ್ ಡೌನ್ಲೋಡ್ ಆಗಿದೆಯೋ ಇಲ್ಲೋ ಅಂತ ಚೆಕ್ ಮಾಡೋಣ ಗುರು. ಇದು ಮ್ಯಾಪ್ ಡೌನ್ಲೋಡ್ ಆದರೆ ಸಾಕು ಗುರು, ಇದೇನಾರು ಆಗಲಿ. ನೋಡ್ತಾರ್ಬೋದು ಇಲ್ಲಿ ಚೂಸ್ ಫೋಲ್ಡರ್ ಬಂದಿದೆ, ನೀವು ಯಾವ OBB ಹಾಕ್ತಿರೋ ಅದೇ ಥರ ಬರುತ್ತೆ ಗುರು. OBBದು ಏನು ಪ್ರಾಬ್ಲಮ್ ಇಲ್ಲ, APKದು ಏನಾದರೂ ಪ್ರಾಬ್ಲಮ್ ಇದೆಯಲ್ಲ ಅಂತ ಚೆಕ್ ಮಾಡೋಣ. ಇಲ್ಲಿ ಫಸ್ಟ್ ಮ್ಯಾಪ್ ಸೆಕ್ಷನ್ಗೆ ಹೋಗಿ, ಅದರ್ಸಿಗೆ ಹೋಗಿ, ಇಲ್ಲಿ ಮ್ಯಾಪ್ಸಿಗೆ ಹೋಗೋಣ ಗುರು. 100% ಸಕ್ಸಸ್ಫುಲ್ಲು, 100% ಸಕ್ಸಸ್ಫುಲ್ಲು ಗುರು. ನಾನು ನಿಜವಾಗ್ಲೂ ಇದು ಡೌನ್ಲೋಡ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಗುರು. ಯಾಕೆ ಅಂತಂದರೆ ಇದು ಯಾವುದು OBB ಗುರು, OBBಯಲ್ಲೇ ಡೌನ್ಲೋಡ್ ಆಗಿ ಬರುತ್ತಾ ಅಂತ ಅಂದ್ಕೊಂಡಿದ್ದೆ. ಸೊ ನೋಡ್ತಾರ್ಬೋದು ಫೈನಲಿ ನಮ್ಮ ಬಸಿಡ್ ರಿವ್ಯೂಸ್ ಅವರು ಯಾವುದೋ ಒಂದು ಯಾವ್ದಾರಾಗಲಿ ಗುರು, APKಯಾದ್ರೆ ಯಾವ್ದಾದ್ರೆ ಒಟ್ನಲ್ಲಿ ಗೇಮ್ ಬರಬೇಕಷ್ಟೇ ಗುರು. ನೋಡ್ತಾರ್ಬೋದು ಎಲ್ಲ A to Z ಎಲ್ಲ ಅಲ್ ಮ್ಯಾಪ್ಗಳು ಕೂಡ ಡೌನ್ಲೋಡ್ ಆಗಿರುವಂಥದ್ದು. ನೋಡ್ತಾರಬೋದು ಗೆಳೆಯರೆ, ಎಲ್ಲ ಪೂರ ಎಲ್ಲ ಮ್ಯಾಪ್ಗಳು ಕೂಡ ಡೌನ್ಲೋಡ್ ಆಗಿದ್ದಾವೆ. ಸೊ ಒಂದು ಯಾವ್ದಾದ್ರು ಒಂದು ಮ್ಯಾಪ್ ಸ್ಟಾರ್ಟ್ ಮಾಡೇ ಬಿಡೋಣ ಗುರು. ನೋಡ್ತಾರಬೋದು ಈ OBB ಯೂಸ್ ಮಾಡ್ತಿರುವಂಥದ್ದು ಕೇರಳ ಟ್ರಾಫಿಕ್ ಮೋಡ್ದು. ಸೊ ಕೇರಳ ಅದು ಅಂದರೆ ಟೀಮ್ KBR ಅಫಿಷಿಯಲ್ ಅವರು ಮಾಡಿರುವಂಥ ಕೇರಳ ಟ್ರಾಫಿಕ್ ಮೋಡು ಗುರು. ಎಲ್ಲ ಬಗ್ಸು ಫಿಕ್ಸ್ ಮಾಡಿರುವಂಥ ಇನ್ನೊಂದು APK ಸಿಕ್ತು ಗುರು. ಸೊ ಅವರೇನು ನಿಮಗೆ ಹೇಳ್ಕೊಟ್ಟಿದ್ರು ನಿಮ್ಮನೆ ಅವರು ಇವರು ಟೀಮ್ KBR ಅವರು. ಸೊ ಅವರ ಒಂದು APKನಲ್ಲೂ ಕೂಡ ಯಾವುದೇ ರೀತಿ ಈ ಒಂದು ಮ್ಯಾಪ್ ಡೌನ್ಲೋಡ್ ಆಗಿರಲಿಲ್ಲ. ಸೊ ಹಂಗಾಗಿ ಇವಾಗ ಫೈನಲಿ ನಮ್ಮ ಬಸಿಡ್ ರಿವ್ಯೂಸ್ ಅವ್ರು ಕೊಟ್ಟಿರುವಂಥ ಒಂದು ಈ ಫೈಲಲ್ಲಿ ಎಲ್ಲ ಒಂದು ಫಿಕ್ಸ್ ಆಗಿದೆ ಗುರು. ನೋಡ್ತಾರ್ಬೋದು. ಸೊ ಯಾವ ಇದಾದ್ರೆ ಗುರು, ಯಾವ APK ಆದ್ರೆ ಒಟ್ಟಲ್ಲಿ ಮ್ಯಾಪ್ ಡೌನ್ಲೋಡ್ ಆದರೆ ಸಾಕು. ನಿಮಗೆ ನೋಡ್ತಾರ್ಬೋದು ಗೇಮು ನಿಮಗೆ ಈ ಥರ ಕಾಣಿಸುತ್ತೆ ಗುರು. ನಿಮಗೆ ಲಾಸ್ಟಿಗೆ ತೋರಿಸ್ತೀನಿ ನೋಡ್ರಿ, ಇಲ್ಲಿ ಗೇಮ್ ನಿಮಗೆ ಗೇಮ್ ಇನ್ನೊಂದ್ಸತಿ ಇತ್ಲ ಕಟ್ ಮಾಡಿ ಈ ಕಡೆ ಪೇಜ್ಗೆ ಹಾಕೊಂಡು ತೋರಿಸ್ತೀನಿ. ಇಲ್ಲೇ ನೋಡ್ತಿದ್ರೆ ಇದೇ ಗುರು ಗೇಮು, ಇಲ್ಲಿ ಬಾಟ್ಲಿ ಚಿತ್ರ ಇದೆಯಲ್ವಾ, ಇದೇ ಗೇಮ್. ಅವ್ರು ನೀಟಾ DP ಮಾಡಿಲ್ಲ ಗುರು, ಬಸಿಡಿನ ಒಂದು ಲೋಗೋ ಹಾಕಿದ್ರೆ ಏನಾಗುತ್ತೆ ಇದಕ್ಕೆ. ನೋಡ್ತಿರ್ಬೋದು ಇಲ್ಲಿ ಏನು, ಇಲ್ಲಿ ವಾಟರ್ ಕ್ಯಾನ್, ಇಲ್ಲಿ ಬಾಟ್ಲಿ ಚಿತ್ರ ಕಾಣಿಸ್ತಿದೆಯಲ್ವಾ, ಇದೇ ಇವಾಗ ಗೇಮು. ಬಸಿಡ್ V4.2 SOFFEL ಅಂತಿದೆಯಲ್ವಾ, ಇದೇ ಗೇಮ್ ಇವಾಗ. ಸೊ ಹಂಗಾಗಿ ಇದೇ ಗೇಮ್ ಗೆಳೆಯರೆ. ಸೊ ನೀಟಾಗಿ ನೋಡ್ಕೊಳ್ರಿ ಇದೇ ಗೇಮು. ಸೊ ಈ ಥರ ನೀವು ಕೂಡ ಇನ್ಸ್ಟಾಲ್ ಮಾಡ್ಕೊಳ್ಳಿ, ನೀವು ಕೂಡ ಹಾಕೊಳ್ಳಿ, ಎಂಜಾಯ್ ಮಾಡಿ ಗೆಳೆಯರೆ. ಸೊ APK ಒಂದು ಚೇಂಜ್ ಮಾಡಿರಿ ಗುರು.
ಯಾವ್ದನ್ನ ಓ ಬಿ ಬಿ ಹಾಕೋಬಹುದು ನೀವು. ಇವಾಗ ನಿಮ್ಗೆ ಇನ್ನೊಂದ್ಸತಿ ತೋರಿಸ್ತೀನಿ ತಳ್ರಿ. ಸೊ ಇವಾಗ ಕರ್ನಾಟಕ ಓ ಬಿ ಬಿ ಹಾಕಿ ತೋರಿಸ್ತೀನಿ. ಸೊ ಇದು ಗೇಮ್ ಇದು ನೋಡ್ತಾರ ಬದ್ದಳ್ರಿ, ಇವಾಗ ಕರ್ನಾಟಕ ಓ ಬಿ ಬಿ ಹಾಕೋಣ. ಸೊ ಇದು ನೀವೇನು ನೋಡಿದ್ರಿ ಇಷ್ಟ ತನಕ, ಇದು ಕೇರಳ ಓ ಬಿ ಬಿ, ಡಿಲೀಟ್ ಮಾಡೋಣ. ಓಕೆನಾ, ನಿಮ್ಮ ಮುಂದೆ ಲೈವ್ ಆಗಿ ತೋರಿಸ್ತೀನಿ ಗೆಳೆಯರೆ. ಇವಾಗ ಆಫ್ ಮಾಡೋಣ ಮಾಡೋಣ. ರೆಡ್ ಆರ್ ಶೂರ್ ಆ್ಯಪ್ ಗೋದೆ, ಇವಾಗ ಡೌನ್ಲೋಡ್ ಫೋಲ್ಡ್ರಿ ಗೋದೆ. ಸೊ ನಮ್ಮ ಕೆ ಬಿ ಸಿ ಕನ್ನೂರ್ ಅಫಿಷಿಯಲ್ ಅವರ ಕರ್ನಾಟಕ ಇಲ್ಲಿ ನೋಡ್ತಾ ಬಸ್ ಇಡ್ ವಿ 4.2 ಕರ್ನಾಟಕ ಎ ಪಿ ಕೆ ಇದೆ. ಸೊ ಕರ್ನಾಟಕ ಓ ಬಿ ಬಿ ಎಲ್ಲಿದೆಯಪ್ಪ ಅಂತಂದರೆ ಅದು ಕೆ ಅಕ್ಷರದಲ್ಲಿ ಇರುತ್ತೆ ಗುರು. ಸೊ ಹಂಗಾಗಿ ಕರ್ನಾಟಕದ್ದು ಓ ಬಿ ಬಿ ಹುಡ್ಕೋಣ ಈಗ ಪಟ್ಟ ನನಗೆ. ಇಲ್ಲಿ ನೋಡ್ತಾರೆ ಬದ್ ಗೆಳೆಯರೆ ಕರ್ನಾಟಕ ಟ್ರಾಫಿಕ್ ಮೋಡ್ ವಿ 5/V4.2. ಸೊ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡೋಣ ಗೆಳೆಯರೆ, ಎಕ್ಸ್ಟ್ರಾಕ್ಟ್ ಮಾಡಿ ಪಟ್ಟಣಕ್ಕೆ ನಿಮ್ಮ ಮುಂದೆ ಲೈವ್ ಪ್ರೂಫ್ ತೋರಿಸ್ತೀನಿ. ಯಾವುದಾದ್ರೂ ಎ ಪಿ ಕೆ ಈ ಎ ಪಿ ಕೆಗೆ ಯಾವುದಾದ್ರೂ ಓ ಬಿ ಬಿ ಹಾಕೋಬಹುದು. ಇದು ಕರ್ನಾಟಕ ಓ ಬಿ ಬಿ ಗೆಳೆಯರೆ, ಡಿಲೀಟ್ ಹೊಡೆದ್ಬಿಡ್ತಿದ್ನಲ್ಲ ಗುರು ಮಿಸ್ ಆಗಿ ಕಟ್ಟು ಡಿವೈಸ್ ಆಂಡ್ರಾಯ್ಡ್ ಓ ಬಿ ಬಿ ಕಾಮ್ ಡಾಟ್ ಮಾಲಿಯು. ಸೊ ಇದೇ ಗೇಮು ಇವಾಗ ಎಕ್ಸ್ಟ್ರಾಕ್ಟ್ ಆಯಿತು, ಪೇಸ್ಟ್ ಆಯಿತು ಗುರು. ನಿಮಗೆ ತೋರಿಸ್ಬೇಕಂತಂದು ನಾನು ಕರ್ನಾಟಕ ಓ ಬಿ ಬಿ ಕೂಡ ವರ್ಕ್ ಆಗುತ್ತೆ ಅಂತ ತೋರಿಸ್ಬೇಕಂತಂದು. ಸೊ ನಿಮಗೆ ಇವಾಗ ತೋರಿಸ್ತದೆ ಹಿಂಗೆ ನೋಡಿರಿ, ಕರ್ನಾಟಕ ಟ್ರಾಫಿಕ್ ಮೂಡಾದರೂ ಹಾಕಳ್ರಿ, ಕೇರಳ ಓ ಬಿ ಬಿ ಆದರೂ ಹಾಕಳ್ರಿ, ಕರ್ನಾಟಕ ಓ ಬಿ ಬಿ ಆದರೂ ಹಾಕಳ್ರಿ, ಒಟ್ನಲ್ಲಿ ಗೇಮ್ ಓಪನ್ ಆಗುತ್ತೆ. ನಿಮಗೆ ಯಾವ್ದಾನ ಓ ಪಿ ಓ ಬಿ ಬಿ ಹಾಕಳ್ರಿ, 100% ವರ್ಕ್ ಆಗುತ್ತೆ. ನೋಡ್ತಾರೆ ಬದ್ ಗೆಳೆಯರೆ, ಇವಾಗ ಗೇಮ್ ಓಪನ್ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ನೀವು ಬ್ಯಾಕ್ಗ್ರೌಂಡಿಂದ ಕ್ಲಿಯರ್ ಮಾಡಬೇಕು, ಎಲ್ಲ ಕೂಡ ಆಲ್ ಕ್ಲಿಯರ್ ಮಾಡಬೇಕು. ಸೊ ಒಂದ್ಸತಿ ಚೆಕ್ ಮಾಡ್ಕೊಂಬಿಡೋಣ ಗುರು, ಆ್ಯಂಡ್ರಾಯ್ಡ್ ಓ ಬಿ ಬಿ ಕಾಮ್ ಡಾಟ್ ಮಾಲಿಯೋ, ಇಲ್ಲಿ ಆಲ್ರೆಡಿ ಪೇಸ್ಟ್ ಆಗಿದೆ. ಇವಾಗ ಗೇಮ್ನ ಓಪನ್ ಮಾಡೋದು ಅಂತ ಬಾಕಿ. ಸೊ ಗೆಳೆಯರೆ ಇವಾಗ ನೋಡ್ತಾರೆ ಬದ್ ಗೆಳೆಯರೆ, ಇವಾಗ ಕರ್ನಾಟಕ ಓ ಬಿ ಬಿನ ಹಾಕಿದ್ದೀನಿ, ಇವಾಗ ಓಪನ್ ಆಗುತ್ತೋ ಇಲ್ಲ ಒಂದು ಚೆಕ್ ಮಾಡೋಣ. ಸೊ ಯಾಕೆಂತಂದರೆ ನಿಮಗೆ ಕೇರಳ ಓ ಬಿ ಬಿ ಹಾಕಿದರೆ ಮಾತ್ರ ವರ್ಕ್ ಆಗುತ್ತೆ ಅಂತ ನಾನು ಹೇಳ್ಬೋದು. ನೋಡೋಣ ಏನಾಗುತ್ತೆ ಅಂತ. ಗೇಮ್ ಓಪನ್ ಮಾಡೋಣ, ಗೇಮ್ ಓಪನ್ ಆಗ್ತಾ ಇಲ್ಲ ಗೆಳೆಯರೆ, ಗೇಮ್ ಓಪನ್ ಆಗ್ತಾ ಇಲ್ಲ. ಸೊ ಗೇಮ್ ಯಾಕೆ ಓಪನ್ ಆಗ್ತಾ ಇಲ್ಲ ಅಂದರೆ ಅವ್ರೇನು ಕೆ ಬಿ ಸಿ ಕನ್ನೂರವ್ರು ಲಾಕ್ ಜಿಟ್ ಮಾಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಒಂದು ಎ ಪಿ ಕೆಗೆ ಎಲ್ಲ ಈ ಕರ್ನಾಟಕ ಓ ಬಿ ಬಿ ವರ್ಕ್ ಆಗ್ತಾ ಇಲ್ಲ ಗುರು. ನೋಡ್ತಾ ಇದ್ರಲ್ವಾ, ಕರ್ನಾಟಕ ಓ ಬಿ ಬಿ ವರ್ಕ್ ಆಗ್ತಾ ಇಲ್ಲ ಗೆಳೆಯರೆ. ಸೊ ಅದಕ್ಕಾಗಿನೇ ಏನು ಮಾಡೋಂಗಿಲ್ಲ, ಕೇರಳ ಓ ಬಿ ಬಿನೇ ಹಾಕಬೇಕಾಗುತ್ತೆ ಗುರು. ಇದಕ್ಕೆ ನೀವು ಹಾಕೊಂಡ್ರಿ ಅಂತಂದರೆ ಕೇರಳ ಓ ಬಿ ಬಿನೇ ಹಾಕೋಬೇಕು. ನೋಡ್ತಾ ಇಲ್ಲಿ ನೋಡ್ತಾ ಇದ್ರಲ್ಲ, ಯಾವುದೇ ರೀತಿ ಕರ್ನಾಟಕ ಟ್ರಾಫಿಕ್ ಮಾಡಿ ಹಾಕೋಕೆ ಬರೋಲ್ಲ. ನೋಡೋಣ ಗುರು ಮುಂದಿನ ದಿನಗಳಲ್ಲಿ ಇನ್ನು ಏನೇನಾಗುತ್ತೆ ಅಂತ. ಸೊ ಸ್ನೇಹಿತರೆ, ಇದಾಗಿತ್ತು ಈ ವಿಡಿಯೋ. ವಿಡಿಯೋ ಅಷ್ಟಾದ್ರೆ ಲೈವ್ ದಯವಿಟ್ಟು ಲೈಕ್ ಮಾಡಿರಿ ವಿಡಿಯೋಗೆ, ಒಂದು ಕಮೆಂಟ್ ಹಾಕಿ ಅಂತ ಹೇಳ್ತಾ ವಿಡಿಯೋನಲ್ಲಿಗೆ ಮುಗಿಸ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ. ಮತ್ತು ಅದಕ್ಕಿಂತ ಮುಂಚೆ ಗುರು ಇನ್ನೊಂದ್ಸತಿ ಕೇರಳ ಓ ಬಿ ಬಿ ಹಾಕೋಣ ಗುರು. ಇವಾಗ ಕೇರಳ ಓ ಬಿ ಬಿ ಹಾಕೋಣ, ಯಾಕೆಂತಂದರೆ ಮತ್ತೆ ಕರ್ನಾಟಕದ್ದು ಹಾಕಿ ವರ್ಕ್ ಆಗಲಿಲ್ಲ, ಇವಾಗ ಮತ್ತೆ ಕೇರಳದಾಗ ಚೆಕ್ ಮಾಡೋಣ ಗುರು. ಇವತ್ತಿನ ವಿಡಿಯೋ ಬರೀ ನಾನು ನಿಮಗೆ ಲೈವ್ ಪ್ರೂಫ್ ಆಗಿ ಎಲ್ಲ ಬರೀ ಲೈವಲ್ಲೇ ಮಾಡೋದಾಯ್ತು. ಸೊ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅನಿಸುತ್ತೆ ಗುರು. ಈ ವಿಡಿಯೋ ಏನು ತುಂಬ ಉದ್ದ ಆಗುತ್ತೇನಪ್ಪ ನಿಜವಾಗ್ಲೂ, ನನ್ನ ಎಷ್ಟು ನಿಮಿಷ ಆಗುತ್ತೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ನಿಮಗೆ ಒರಿಜಿನಲ್ಲಾಗಿ ನಿಮಗೆ ತೋರಿಸ್ಬೇಕು ಗುರು, ಲೈವ್ ಪ್ರೂಫ್ ತೋರಿಸ್ಬೇಕಂತಂದು ಈ ವಿಡಿಯೋ ಮಾಡ್ತಿರೋದು. ಸೊ ಹಂಗಾಗಿ ಗೆಳೆಯರೆ, ಎಲ್ಲರೂ ಯಾರು ಬೇಜಾರು ಮಾಡ್ಕೋಬೇಡ್ರಿ. ಇವಾಗ ನೋಡೋಣ ಕೇರಳ ಓ ಬಿ ಬಿ ಹಾಕಿದ್ದೀನಿ, ಇವಾಗ ಕೇರಳ ಓ ಬಿ ಬಿ, ಕೇರಳ ಓ ಬಿ ಬಿ ವರ್ಕ್ ಆಗುತ್ತಾ ಅದನ್ನಾದರೂ ನೋಡೋಣ ಗುರು. ಫಸ್ಟ್ ಕೇರಳ ಓ ಬಿ ಬಿನಾದರೂ ವರ್ಕ್ ಆಗುತ್ತಾ ಅಂತಂದು. ಸೊ ಕರ್ನಾಟಕ ಟ್ರಾಫಿಕ್ ಮಾಡಂತೂ ವರ್ಕ್ ಆಗ್ತಿಲ್ಲ, ಆದರೆ ಕೇರಳ ಟ್ರಾಫಿಕ್ ಮಾಡಿ ವರ್ಕ್ ಆಗ್ತಾ ಇಲ್ಲ. ನೋಡ್ತಾ ಇರ್ಬೋದು ಕೇರಳ ಟ್ರಾಫಿಕ್ ಮಾಡಿ ವರ್ಕ್ ಆಗುತ್ತೆ. ಸೊ ಟೀಮ್ ಕೆ ಬಿ ಆರ್ ಅಫಿಷಿಯಲ್ ಅವರು ಮಾಡಿರುವಂಥ ಕೇರಳ ಟ್ರಾಫಿಕ್ ಮೋಡ್ನ ನೀವು ಕೂಡ ಹಾಕಳಿ ಎಂಜಾಯ್ ಮಾಡಿ ಗೆಳೆಯರೆ. ಸೊ ಇವಾಗ ಕರ್ನಾಟಕ ಟ್ರಾಫಿಕ್ ಎ ಪಿ ಕೆ ಓ ಬಿ ಬಿ ಬರಬೇಕು, ಈಗ ಅವ್ರ ಯಾಕೆ ಕೆ ಬಿ ಸಿ ಕಂದ್ರೆ ಅವ್ರು ಅಪ್ಡೇಟೆಡ್ ಬಿಡ್ತಾರಂಗ ಗೊತ್ತಿಲ್ಲ ಗೆಳೆಯರೆ. ಇದಾಗಿತ್ತು ಗೆಳೆಯರೆ, ನೀವು ಕೂಡ ಇದೇ ರೀತಿ ಬಸೀಡ್ ರಿವ್ಯೂಸ್ ಅವ್ರು ಕೊಟ್ಟಿರುವಂಥ ಎ ಪಿ ಕೆ ಡೌನ್ಲೋಡ್ ಮಾಡ್ಕೊಳ್ಳಿ. ಅದಕ್ಕೆ ಯಾವುದಾದ್ರೂ ಹಾಕೊಳಕ್ ಬರೋಲ್ಲ ಓ ಬಿ ಬಿ. ನಾ ಇವಾಗ ಲಾಸ್ಟ್ ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ ಕೇಳ್ರಿ, ನೀವು ಅವ್ರ ಟೀಮ್ ಕೆ ಬಿ ಆರ್ ಅಫಿಷಿಯಲ್ ಅವ್ರು ಕೊಟ್ಟಿರುವಂಥ ಕೇರಳ ಓ ಬಿ ಬಿನೇ ಯೂಸ್ ಮಾಡಬೇಕು. ಡೌನ್ಲೋಡ್ ಮಾಡ್ಕೊಳ್ಳಿ, ಹಾಕೊಳ್ಳಿ, ಎಂಜಾಯ್ ಮಾಡಿ. ವಿಡಿಯೋ ಇಷ್ಟಾದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ. ಯಾಕೆ ಅಂತಂದರೆ ಗುರು, ಈಗ ನಾನು ನಿಮಗೆ ಕನ್ಫರ್ಮೇಶನ್ ಕೊಡೋಕ್ಕಾಗಿನೇ ವಿಡಿಯೋ ಲೆಂತಿ ಆಗ್ಬಿಟ್ಟೈತೆ, ಎಲ್ಲ ಕೂಡ ಲೈವಲ್ಲೇ ನಿಮಗೆ ತೋರಿಸಿದ್ದೀನಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ, ಮತ್ತೆ ನಮಸ್ಕಾರ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗುರು ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಯೂಸ್ಫುಲ್ ವಿಡಿಯೋ ಅಂತ ಒಂದು ಕಮೆಂಟ್ ಹಾಕ್ರಿ.